रामाज्ञयैवलतया रविजे विभक्ते वायोच्युतेन रघुपेण शरे च मुक्ते कृत्वास्य शब्दमतुलं हृदि तेन विद्ध इन्द्रात्मजो गिरिवाप तदा सुसन्नः रामाज्ञयैव रामन अनतियन्तये वायोस्तुतेन हनुमन्तनिन्द रविजे सुग्रीवनु लतया हूविनिन्द विभक्ते ಬೇರೆ ಮಾಡಲ್ಪಡುತ್ತಿರಲು ಅಂದ್ರೆ ವಿಭಕ್ತ ಅಂತಂದ್ರೆ ಅವನಿಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರಲಿಲ್ಲ ಆ ಡಿಫ್ರೆನ್ಸ್ ಗೊತ್ತಾಗುವಂತ ಮಾಡಿದ ಅಂತ ರಘುಪೇಣ ರಾಮಚಂದ್ರನಿಂದ ಸರೇಶ ಮುಕ್ತಿ ಬಾಣವು ಬಿಡಲ್ಪಡಲು ಅಂದ್ರೆ ಬಾಣವನ್ನು ಬಿಟ್ಟಾಗ ಸುರುಕ್ವಾಸ್ಯ ಶಬ್ದ ಮತುಲಂ ಹೃದಿತೇನ ವಿದ್ಧ ಅಸ್ಯ ಅದರ ಅತುಲಂ ಶಬ್ದಂ ಎಣೈರದ ಶಬ್ದವನ್ನು ಶ್ರುತ್ವ ಕೇಳಿ ತೇನ ಆ ಬಾಣದಿಂದ ವಿದ್ಧ ಹೊಡೆಯಲ್ಪಟ್ಟ ಇಂದ್ರಾತ್ಮಜ ವಾಲಿಯು ಗಿರಿರಿವ ದಟ್ಟವೋ ಎಂಬಂತೆ ತನ್ನಹ ಅಪತತ್ ಸತ್ತು ಬಿದ್ದನು ಮೂರ್ಛಿತನಾಗಿ ಬಿದ್ದನು. ಇಲ್ಲಿ ವಾಲ್ಮೀಕಿ ಏನು ಹೇಳಿದ ಏನು ಹೇಳ್ತಾರೆ ಅಂತಂದ್ರೆ ಗಜಪುಷ್ಟೀನ್ ಇಮಾಂ ಫುಲ್ಲಾಂ ಉತ್ಪತ್ತ್ಯ ಶುಭ ಲಕ್ಷಣ ಕುರು ಲಕ್ಷ್ಮಣ ಕಂಠಸ್ಯ ಸುಗ್ರೀವಸ್ಯ ಮಹಾತ್ಮನಃ ಅಂತ ಕಿಷ್ಕಿಂಧಾ ಕಾಂಡದಲ್ಲಿ ಲಕ್ಷ್ಮಣನಿಗೆ ಆಜ್ಞೆ ಕೊಟ್ಟ ಅಂತ ಇದೆ. ಲಕ್ಷ್ಮಣ ಈ ಗಜಪುಷ್ಟಿ ಮಾಲೆಯನ್ನ ಅಲಂಕರಿಸು ಅಂತ. ಲಕ್ಷ್ಮಣೋ ಗಜಪುಷ್ಟಿ ಅಂತ ತಷ್ಟಕಂಠೆ ವ್ಯಸರ್ಜಯತ್ ಅಂತ ಹೇಳಿ ಅಲ್ಲೇ ಮುಂದೆ ಆಯ್ತಾ. ಹೀಗೆ ವಾಲ್ಮೀಕಿಗಳು ಲಕ್ಷ್ಮಣ ಹಾರವನ್ನು ಹಾಕಿದ ಅಂತ ಹೇಳ್ತಾರೆ ಆಯ್ತಾ. ಅದು ಹೇಗೆ ಹೇಳ್ತಾರೆ ವಾಯುಸ್ತುತೇನ ರವಿಜೆ ವಿಭಕ್ತೆ ಅಂತ ಅಂದರೆ ಮಹಾಭಾವಿ ಹೀಗೆ ಇದೆ ಸುಗ್ರೀವಸ್ಯ ಪದಾಮಾಲಾಂ ಹನುಮಾನ್ ಕಂಠ ಆಸಜತ್ ಅಂತ ಸ್ಪಷ್ಟವಾಗಿ ವನಪರ್ವದಲ್ಲಿ 281 ಅಧ್ಯಾಯದ 34 ಶ್ಲೋಕದಲ್ಲಿ ಹೇಳ್ತಾರೆ. ಹಾಗಾದರೆ ವಾಲ್ಮೀಕಿಯ ಮಾತಿಗೆ ಏನರ್ಥ ಅಂತ ಹೇಳಿದ್ರೆ ಏನು ವಿರೋಧ ಇಲ್ಲ. ಹನುಮಾನ್ ಅಂತ ಹೇಳಿದ್ರೆ ಹನುಮಾನಿಕಿ ನಿರವಕಾಶಂ. ಹನುಮಾನ್ ಅಂದ್ರೆ ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ, ಲಕ್ಷ್ಮಣ ಅಂದ್ರೆ ಬೇರೆ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಯಾಕೆ ಅಂದ್ರೆ ಯಾರು ಲಕ್ಷ್ಮಣ ಭರಿತನೋ ಅವನು ಲಕ್ಷ್ಮಣ ಅಂತ ಆಗ್ತಾನೆ. ಹನುಮಂತ ಲಕ್ಷ್ಮಣ ಭರಿತನ ಲಕ್ಷ್ಮಣ ಭರಿತನಾಗಿದ್ದ. ಯಾಕೆಂದ್ರೆ ಇದು ಕೂಡ ರಾಮ ಭ್ರಾತರಿ ಪುಂಸಿ ಸತ್ರೀಕೇತಾದಿ ಧೇಯವತಿ ಅಂತ ಕೋಶ ಇದೆ. ಲಕ್ಷ್ಮಣ ಅಂತಂದ್ರೆ ರಾಮಭ್ರಾತರಿ ರಾಮನ ತಮ್ಮನಲ್ಲಿ, ಸತ್ರೀಕೆ ಒಳ್ಳೆಯ ಕಾಂತಿ ಇರುವವನಲ್ಲಿಯೂ ಕೂಡ ಲಕ್ಷ್ಮಣ ಶಬ್ದದ ಪ್ರಯೋಗ ಇದೆ. ಅದರಿಂದ ಲಕ್ಷ್ಮಣ ಶಬ್ದ ಅಂತ ಅನ್ನೋದು ಸಾವಕಾಶ, ಹನುಮಾನ್ ಅಂತ ಅನ್ನೋದು ನಿರವಕಾಶ. ಹನುಮತ್ ಶಬ್ದ ವಾಕ್ಯತ್ವ ಲಕ್ಷ್ಮಣನಲ್ಲಿಲ್ಲ, ಆದ್ರೆ ಲಕ್ಷ್ಮಣ ಶಬ್ದ ವಾಕ್ಯತ್ವ ಹನುಮಂತನಲ್ಲಿದೆ. ಹನುಮಂತ ದಾನ ಅಂತ ಆದ್ರೆ ಲಕ್ಷ್ಮಣ ಭರಿತನಾಗಿದ್ದಾನೋ ಇಲ್ವ ಹನುಮಂತ ಇಲ್ಲ ಅಂದ್ರೆ ಹನುಮಂತ ಹನುಮತ್ ಶಬ್ದಕ್ಕೆ ಬೇರೆ ಅರ್ಥವನ್ನು ಹೇಳ್ಬೇಕಾಯ್ತು. ಅದು ಕೋಶದಲ್ಲಿ ಏನ್ ಹೇಳಿದ್ದಾರೆ ರಾಮಭ್ರಾತರು ಪುಂಸಿಷ್ಯ ಮತ್ತೆ ಸತ್ರೀಕೆ ಸಾಧಿಧೇಯವತಿ ಅಂತ ಹೇಳಿದ್ದಾರೆ. ಹೀಗಾಗಿ ಲಕ್ಷ್ಮಣ ಶಬ್ದ ವಾಕ್ಯತ್ವ ಹನುಮಂತನಿಗಿದ್ರು, ಹನುಮತ್ ಶಬ್ದ ವಾಕ್ಯತ್ವ ಲಕ್ಷ್ಮಣನಿಗಿಲ್ಲ. ನೀವು ಸ್ಕಂದ ಪುರಾಣದಲ್ಲಿ ನೋಡಿದ್ರೆ ತಥೋ ರಾಮೋ ಮಹಾಬಾಹು ಸುಗ್ರೀವಸ್ಯ ಶಿರೋಧರೆ ಲತಾಂ ಆಬದ್ಧ ಚಿನ್ನಂತು ಯುದ್ಧಾಯ ಚೋದಯತ್ತದ ಅಂತ ಹೇಳಿ ಇದೆ ಸ್ಕಂದ ಪುರಾಣದಲ್ಲಿ. ಇದು ಹೇಗೆ ಹೇಳ್ತೀರಾ? ಇಲ್ಲಿ ರಾಮ ಅಂತಂದ್ರೆ ರಾಮನು ಹನುಮಂತನ ದ್ವಾರ ಅಂತ ಹೇಗೆ ಅರ್ಥವೋ ಹಾಗೆ. ಮತ್ತೋ ಮಮೈಷಿ ಮಾಮಿಪಶ್ಯತೀಹ ಪಾದೌ ಧ್ರುವಂ ಮಮ ಸಮಿಷ್ಯತಿ ನಿರ್ವಿಚಾರ ಯೋಗ್ಯೋ ವಧೋ ನಹಿ ಧನಸ್ಯ ಪದಾನ ತಸ್ಯ ರಾಜ್ಯಾರ್ಥನಾರವಿಸುತೇನ ವದೋರ್ಥಕಷ್ಟಾಂ. ಮಮ ನನ್ನ ಭಕ್ತ ಭಕ್ತನಾಗಿರುವ ಏಷ ವಾಲಿಯು ಯದಿ ಒಂದು ವೇಳೆ ಮಾಂ ನನ್ನನ್ನು ಇಹ ಈ ಜಾಗದಲ್ಲಿ ಅಭಿಪಶ್ಯತಿ ನೋಡುತ್ತಾನಾದರೆ ಮಮ ನನ್ನ ಪಾದವನ್ನು ಧ್ರುವಂ ಸಮೇಷ್ಯತಿ
ಖಂಡಿತವಾಗಿಯೂ ಹೊಂದುತ್ತಾನೆ, ಅಂದ್ರೆ ನಮಸ್ಕರಿಸುತ್ತಾನೆ, ಶರಣಾಗುತ್ತಾನೆ. ನಿರ್ವಿಚಾರ, ಯಾವುದೇ ವಿಚಾರ ಮಾಡದೆ. ಪದಾನತಸ್ಯ, ಕಾಲಿಗೆ ಬಿದ್ದ ಜನಸ್ಯ ಭಕ್ತನ ವಧ ಹತ್ಯೆಯು ನ ಯೋಗ್ಯ, ಒಳ್ಳೆಯದ್ದಲ್ಲ. ರಾಜ್ಯಾರ್ಚಿನ ರವಿಸುತೇನ, ರಾಜ್ಯವನ್ನು ಬಯಸಿದ ಸುಗ್ರೀವನಿಂದ ವಧ ವಾಲಿಯ ಸಂಹಾರವು ಅರ್ಥಿತ ಬೇಡಲ್ಪಟ್ಟಿದೆ, ಅದರಿಂದಾಗಿ ಕೊಲ್ಲಲೇಬೇಕಾದ ಅನಿವಾರ್ಯ ಇದೆ. ಕೇವಲ ರಾಜ್ಯ ಬೇಕು ಅಂತ ಸುಗ್ರೀವನಿಗಿದ್ದಿದ್ರೆ ನಮ್ಮಣ್ಣನಿಗೆ ಒಂದು ಸ್ವಲ್ಪ ಹೇಳಿ ರುಮೆಯನ್ನು ಕುಡಿಸು, ರಾಜ್ಯವನ್ನು ಕುಡಿಸು ಅಂತ ಕೇಳಿ ರಾಮಚಂದ್ರ ಹೋಗಿ ಯಶಸ್ವಿಯಾಗಿ ಸಂಧಾನ ಮಾಡಿ ವಿಭಾಗ ಮಾಡ್ತಾ ಇದ್ದ. ಹಾಗಾಗಲಿಲ್ಲ ಇಲ್ಲಿ, ಯಾಕೆಂದ್ರೆ ಅದಕ್ಕೆ ಪರೀಕ್ಷೆ ಮಾಡಿ ನೋಡಿದ. ವಧರ್ಥಿತ ಕಾರ್ಯಂ ಹಿ ಸಮಪಿತ ಪ್ರಣತಸ್ಯ ಪೂರ್ವಂ ಸಸ್ತೋ ವಧೋನ ಪದಯೋ ಪ್ರಣತಸ್ಯ ಶೈವ ತಸ್ಮಾತ್ ಅದೃಶ್ಯ ತನುರೇವ ನಿಹನ್ನಿ ಶತ್ರ ಪುತ್ರಂ ತಿತೀಹ ತಮದೃಷ್ಟ ತಯಾ ಜಘಾನಾಂ. ಸಂಧಾನಕ್ಕೆ ಪ್ರಯತ್ನ ಆಗಿಲ್ಲ, ಅಂದ್ರೆ ಯುದ್ಧಕ್ಕೆ ಪ್ರಯತ್ನ ಆಗಿದ್ದು, ಅಂದ್ರೆ ಏನು ಅಫೀಷಿಯಲ್ ಆಗಿ ಅಂದ್ರೆ ರಾಮ ರಜನ ಹೇಳ್ತಾರೆ ಅಂತ ಗೊತ್ತಿತ್ತು ಮಧ್ವಾಚಾರ್ಯ. ಅದಕ್ಕೆ ಹೇಳ್ತಾರೆ ಕಾರ್ಯಂ ಯಧಿಷ್ಟಮಪಿ ತತ್ ಪ್ರಣತಸ್ಯ ಪೂರ್ವಂ. ಪೂರ್ವಂ ಮೊದಲೇ ಪ್ರಣತಸ್ಯ ನಮಸ್ಕರಿಸಿದ, ಮೊದಲೇ ನಮಸ್ಕರಿಸಿದ ಸುಗ್ರೀವನ ಕಾರ್ಯಂ ಕಾರ್ಯವು ಅಭೀಷ್ಟಂ ಕಾರ್ಯದ ಅಭೀಷ್ಟವನ್ನು ಮಾಡಬೇಕು. ಪೂರ್ವಂ ಪ್ರಣತಸ್ಯ ಮೊದಲೇ ನಮಸ್ಕರಿಸಿದ ಸುಗ್ರೀವನ ಅಭೀಷ್ಟಂ ಕಾರ್ಯಂ ಅಭೀಷ್ಟವನ್ನ ಮಾಡಬೇಕಿತ್ತು. ಅದರಿಂದಾಗಿಯೇ ಸತ್ತೋವಧೋನ ಪದಯೋ ಪ್ರಣತಸ್ಯ ಶೈವ, ಮೊದಲು ಯಾರು ನಮಸ್ಕಾರ ಮಾಡಿದ್ದಾರೆ ಅವರ ಕೆಲಸವನ್ನು ಮಾಡಬೇಕಾಗಿ. ಆಮೇಲೆ ಸುಗ್ರೀವ ವಾಲಿ ಕಾಲಿಗೆ ಬಿದ್ದಿದ್ದರಿಂದ ಅವನನ್ನು ಕೊಲ್ಲೋ ಹಾಗಿರಲಿಲ್ಲ. ತಸ್ಮಾದ ಅದೃಶ್ಯ ತನುರೇವ ನಿಹನ್ನಿ, ಆ ಕಾರಣದಿಂದಲೇ ಅದೃಶ್ಯ ತನು ನಿಹನ್ನಿ ಕಾಣದಂತೆ ಸಂಹರಿಸುತ್ತೇನೆ ಯಾರನ್ನ ಚಕ್ರಪುತ್ರಂ ವಾಲಿಯನ್ನ. ಇದು ಈ ಕಾರಣದಿಂದ ಇಹ ಇಲ್ಲಿ ನಿಂತು ಇಲ್ಲಿ ನಿಂತುಕೊಂಡು ಅದೃಷ್ಟತೆಯ ಜಘಾನ ಕಾಣದಂತೆ ಕೊಂಡ ಹೇಳ್ತಾನೆ. ಈಗ ಮೊದಲೇ ಇದು ಮಾಡಿದ್ರೆ ಏನಾಗುವುದು, ದೇವರು ಪ್ರಕಟವಾಗೇ ವಾಲಿ ಬಾಯಲ್ಲಿ ನಿನ್ನ ತಮ್ಮನಿಗೆ ಅನ್ಯಾಯ ಆಗಿದೆ, ಅವನ ರಾಜ್ಯವನ್ನ ಕೊಡು, ಅವನ ಹೆಂಡತಿಯನ್ನ ಕೊಡು ಅಂತ ಹೇಳಬಹುದಿತ್ತು ನೀವು ಹೇಳೋದು. ಹಾಗೆ ಮಾಡಿದ್ರೆ ರಾಮಚಂದ್ರನ ನೈತಿಕತೆ ಉಳಿತಾ ಇರಲಿಲ್ಲ. ಮಾತು ಕೊಟ್ಟಾಗಿರೋದು ಒಂದು, ಅದಕ್ಕೆ ಮೊದಲ ವಿಚಾರ ಮಾಡ್ಬೋದಲ್ಲ. ಇವಾಗ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಮೊದಲು ವಾಲಿಯ ಬಗ್ಗೆ ಹೇಳು, ಆಮೇಲೆ ನಾನು ತೀರ್ಮಾನ ಮಾಡ್ತೇನೆ, ಈ ಡಿಸಿಷನ್ ತಗೊಳ್ಬಹುದೋ ಕೊಲ್ಬಹುದೋ ಕೊಲ್ಬಾರದೋ ಅಂತ ವಾಲಿ ಎಲ್ಲ ಇದು ವಾಲಿಯ ಕಥೆಯನ್ನೆಲ್ಲ ಹೇಳ್ತಾನೆ ಸುಗ್ರೀವ. ಆದ್ರೆ ಯಾಕೆ ಕೊಲ್ಲಲಿಲ್ಲ ಅಂತಂದ್ರೆ, ಆದ್ರೆ ಯಾಕೆ ಮುಂದೆ ಹೋಗಲಿಲ್ಲ ಅಂದ್ರೆ, ಅವನು ರಾವಣ ಮಟ್ಟಿಗೆ ಒಪ್ಪಂದ ಆಗಿತ್ತು. ಅದರಿಂದಾಗಿ ಅವನಿಗೆ ಸಂಧಾನ ಪ್ರಯತ್ನವನ್ನೇ ಪಡಲಿಲ್ಲ. ಮೊದಲನೇ ಪಾಯಿಂಟ್. ಎರಡನೆಯದ್ದು, ಅವ ಏನ್ ಮಾಡಿದ ವಾಲಿ, ವಾಲಿ ಏನ್ ಮಾಡಿದ, ಸಾಯ್ಬೇಕು ಅಂತಂದ್ರೆ ಬಂದದ್ದು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಅದು ನಾವು ನೋಡಿ ಹೇಳ್ತೇನೆ. ಸಾಯ್ಬೇಕು ಅಂತಲೇ ಬಂದಿದ್ದೇನೆ, ಅವನಿಗೆ ಯಾವ ಇದು ಇಲ್ಲ. ರಾಮನ ಕೈಯಲ್ಲಿ ಸಾಯ್ಬೇಕು, ರಾಮನ ಕೈನಲ್ಲಿ ಸಾಯ್ಬೇಕು ಅಂತಾನೆ ಬಂದಿದ್ದು. ಅವನು ಕೊಡೆಯ ನಾಮ ಹೇಳ್ತಾನೆ, ಮೊದಲು ಬೈತಾನ, ಮೊದಲು ಬೈತಾನೆ, ಕಡೆಯಲ್ಲಿ ಇಲ್ಲ ನಿನ್ನ ಎದುರುಗಡೆ ನಾನು ಸಾಯ್ಬೇಕು ಅಂತ ಇದ್ದೇನೆ ಅಂತ ಹೇಳ್ತಾನೆ. ಈ ಸಪ್ತಹ ಏನು, ಸತ್ತೋವಧೋನ ಸಪ್ತಹ ಅಂತಂದ್ರೆ ವಧ ಸಪ್ತಹ ಮಾಡಲೇಬೇಕಾದದ್ದು ಅಂತ, ವಿಹಿತವಾದದ್ದು ಅನ್ನೋ ಅರ್ಥದಲ್ಲಿ ಇದೆ. ಎಷ್ಟೋ ಅವರು ಗುರುಗಳು ಬಿಟ್ಟಿದ್ದಾರೆ. ಸ್ವಸ್ಥೋಹಂ ವಧಮಾಕಾಂಕ್ಷಂ ವಾರ್ಯಮಾನೋಪಿ ಸಾರಯ ಸುಗ್ರೀವೇಣ ಸಹಭ್ರಾತ್ರ ದ್ವಂದ್ವಯುದ್ಧ ಮುಪಾಗತಃ. ನಿನ್ನಿಂದಲೇ ಸಾಯವನ್ನು ಬಯಸಿ ತಾರೆಯಿಂದ ತಡೆಯಲ್ಪಟ್ಟರೂ ಸುಗ್ರೀವನೊಂದಿಗೆ ಯುದ್ಧಕ್ಕೆ ಬಂದೆ, ಯಾಕಂದ್ರೆ ನಿನ್ನ ಕೈಯಲ್ಲಿ ಸಾಯಬೇಕಂತಿದೆ ಅಂತ. ಅದೃಷ್ಟತೆಯ ಜಘಾನ. ಇದಲ್ಲದೆ ಏನೋ ಹೇಳ್ತಾರೆ, ಏ ಇಲ್ಲ ವಾಲಿ ಎದುರುಗಡೆ ಬಂದ್ರೆ ಅರ್ಧ ಬಲ ಅವನಿಗೆ ಹೋಗ್ಬಿಡ್ತಾ ಇತ್ತು ಎದುರಾಳಿಗೆ ಅಂತ.
ಯತ್ಪ್ರೇರ್ ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಯತ್ಪ್ರೇರಿತ ಸಕಲ ಲೋಕಬಲಸ್ಯ ನಿತ್ಯಂ ಪೂರ್ಣಾವ್ಯಯಸ್ಯ ಬಲ ವೀರ್ಯ ತನು ಸ್ವತಂತ್ರ ಕಿಂ ತಸ್ಯ ದೃಷ್ಟಿ ಪಥಗತ್ಯ ಸ ವಾನರೋಯಂ ಕರ್ತೈ ಸತಾಪಮಪಿ ಏನ ಪುರಾ ಪ್ರಭುಜ್ಞಂ. ಯಾರು ಎಲ್ಲ ಲೋಕದ ಬಲಕ್ಕೆ ಪ್ರೇರಕನಾಗಿದ್ದಾನೋ, ಪೂರ್ಣವಾಗಿರುವ ನಾಶವಾಗದ ಉತ್ಕೃಷ್ಟವಾಗಿರುವ ಬಲ ವೀರ್ಯಗಳೇ ಮೈದಾಳಿ ಬಂದವನಂತೆ ಯಾರು ಇದ್ದಾನು, ಯಾರು ಸ್ವತಂತ್ರನಾಗಿದ್ದಾನು, ಕಿಂತಸ್ಯ ದೃಷ್ಟಿ ಪಥದಸ್ಥ ವಾನರೋ, ಅವನ ಎದುರುಗಡೆ ಇದ್ದರೆ ವಾನರ ಏನ್ ಮಾಡ್ಲಿಕ್ಕಾಗತ್ತೆ, ಕಿಂಕಷ್ಟ ಏನ್ ಮಾಡ್ಲಿಕ್ಕಾಗತ್ತೆ, ಏನ ಯಾವ ನಾರಾಯಣನಿಂದ ರಾಮಚಂದ್ರನಿಂದ ಪುರ ಹಿಂದೆ ಈಶತಾಪಮಪಿ ರುದ್ರನ ಬಾಣವೂ ಕೂಡ ಬಿಲ್ಲು ಕೂಡ ವಿಭಜ್ಞಂ ಸೀಳಲ್ಪಟ್ಟಿತು ಅಂತಹವನಿಗೆ ಇವನೇನ್ ಮಾಡ್ತಾನೆ. ಸನ್ನಿಹಿತವಾಗಿ ಗಧಾಮ ತಪಸ್ಯ ಪಾರ್ಶ್ವಂ ಪ್ರಾಹೀನ ಮಾರ್ದ್ರವತ ಸಾಯು ದಿವಾಂತಸಿತ್ವಂ ಉಜ್ಜೀವಯುಷ್ಟ ನೈಕ್ಷದ ಸೌತ್ವದಗ್ರೇ ಕೋಣಾಮನೇಕ್ಷತಿ ಮೃತಿಂ ಮೃತಿಂ ಪುರುಷೋತ್ತಮೇತಿ. ವಾಲಿನಿ ಸನ್ನೆ, ವಾಲಿ ಕೆಳಗಡೆ ಬೀಳಲು ರಾಮಚಂದ್ರನು ಸಸ್ಯತ ಪಾರ್ಶ್ವಂ ಜಗಾಮ ಅವನ ಬಳಿಗೆ ಹೋದ. ಏನಂ ಇವನನ್ನು ಆರ್ದ್ರವಚಸಾ ಪ್ರಾಹ, ಒದ್ದೆಯಾದ ಮಾತಿನಿಂದ ಹೇಳಿದ. ಯದಿ ಒಂದು ವೇಳೆ ತ್ವಂ ನೀನು ವಾಂಛಿಸಿ ಬಯಸಿದೆಯಾದರೆ ಉಜ್ಜೀವಯಿಸೆ ಮತ್ತೆ ಬದುಕಿಸುತ್ತೇನೆ ಎಂದು. ಅಸೌ ಇವನು ನೈಕ್ಷ ಬಯಸಲಿಲ್ಲ, ಯಾಕೆ ಸ್ವದಗ್ರೇ ಕೋಣಾಮನೇಕ್ಷತಿ ಮೃತಿ ಪುರುಷೋತ್ತಮ, ಪುರುಷೋತ್ತಮನಾದ ರಾಮಚಂದ್ರನೇ ಸ್ವದಗ್ರೇ ನಿನ್ನ ಎದುರುಗಡೆ, ಸಹ ಯಾರು ತಾನು ಸ್ಮೃತಿಂ ನೇಚ್ಛತಿ ಸಾವನ್ನು ಬಯಸುವುದಿಲ್ಲ ಅಂತ. ವಾಲಿನಿ ವಾಲಿನಿ ಅಂತ ನೋಡು ಸಪ್ತಮಿ ವಿಭಕ್ತಿ, ವಾಲಿ ವಾಲಿನವು ವಾಲಿನ ಅದರ ಸಪ್ತಮಿ ವಿಭಕ್ತಿ. ಯಾಕಂದ್ರೆ ಇದು ಸಪ್ತ ಬೀಳುತ್ತಿರಲು ಅಂತ ಪ್ರಯೋಗ ಮಾಡಬೇಕಾದ್ರೆ ಸಪ್ತಮಿ ಪ್ರಯೋಗ ಮಾಡಬೇಕು. ಕಾರ್ಯಾಣಿ ತಸ್ಯ ಕರಮಾನಿ ವಿಧಾಯ ಪುತ್ರಂ ಸ್ವಗ್ರೇ ನಿಧಾಯ ರವಿಧ ಕಪಿ ರಾಜ್ಯ ಆಸೀತ್ ರಾಮೋಪಿ ತದ್ದುರಿವರೆ ಚತುರೋಥ ಮಾಸಾನ್ ದೃಷ್ಟ್ವಾಧ ಘನಾಘಮ ಮುವಾತ ಸಲಕ್ಷ್ಮಣೋಸೌ. ರವಿಧ ಸುಗ್ರೀವನು ತಸ್ಯ ವಾಲಿಗೆ ಸರಮಾಣಿ ಕಾರ್ಯಾಣಿ ಅವನ ಅಂತ ಸಂಸ್ಕಾರಗಳನ್ನು, ಪುತ್ರಂತೂ ಅಗ್ರೇ ನಿಧಾಯ ಅಂಗದನನ್ನ ಮುಂದಿಟ್ಟುಕೊಂಡು ವಿಧಾಯ ಮಾಡಿ ಸತಿರಾಜ್ಯೇ ಆಸೀತ್ ಸತಿರಾಜನಾದನು. ರಾಮೋಪಿ ರಾಮನೂ ಕೂಡ ಘನಾಗಮಂ ದೃಷ್ಟ್ವ ಮಳೆಗಾಲ ಬಂದದ್ದನ್ನು ಗಮನಿಸಿ ಸಲಕ್ಷ್ಮಣ ಲಕ್ಷ್ಮಣನಿಂದ ಕೂಡಿ ಚತುರ ಮಾಸಾನ್ ನಾಲ್ಕು ಮಾಸವನ್ನು ಸುವಾಸ ವಾಸ ಮಾಡಿದ ಅಂದ್ರೆ ಚಾತುರ್ಮಾಸ್ಯವನ್ನು ಕಳೆದ. ಮಳೆಗಾಲದಲ್ಲಿ ಯಾರು ದಾಳಿಗೆ ಹೋಗಬಾರದು, ದಾಳಿ ಮಾಡ್ಲಿಕ್ಕೆ ಹೋಗಬಾರದು, ಯಾತ್ರೆಗೂ ಹೊರಡಬಾರದು, ಸುಮ್ಮನೆ ಮನೆಯಲ್ಲಿ ಕೂತಿರಬೇಕು. ಹೀಗಾಗಿ ಚಾತುರ್ಮಾಸ್ಯದಲ್ಲಿ ಹೆಚ್ಚು ಹಬ್ಬಗಳು. ಅಸಾತಿ ಸತ್ಯ ಸುಚಿತೆ ಕಪೀನಾಂ ಪ್ರವಿಸ್ಮೃತೆ ರಾಮ ಕೃತೋಪಕಾರೇ ಪ್ರಹಸ್ಯತಂ ಬುದ್ಧಿಮತಾಂ ವರಿಷ್ಠೋ ರಾಮಾಂಗ್ರಿ ಭಕ್ತೋ ಹನುಮಾನುವಾಚ. ಅಥ ಕಪಿರಾಜ್ಯವನ್ನು ಹೊಂದಿಯಾದ ಮೇಲೆ ಕಪೀನಾಂ ಸುಚಿತೆ ಕಪಿಗಳ ರಾಜನಾದ ಸುಗ್ರೀವನು ಅತಿಸಕ್ತೆ ಭೋಗದಲ್ಲಿ ಅತ್ಯಂತ ಆಸಕ್ತನಾಗಲು ರಾಮಕೃತೋಪಕಾರೇ ರಾಮಚಂದ್ರನ ಉಪಕಾರವನ್ನು ಪ್ರವಿಸ್ಮೃತೆ ಮರೆಯಲು ಬುದ್ಧಿಮತಾಂ ವರಿಷ್ಠ ಶ್ರೇಷ್ಠ ಬುದ್ಧಿವುಳ್ಳ ರಾಮಾಂಗ್ರಿ ಭಕ್ತ ರಾಮನ ಪಾದ ಭಕ್ತನಾದ ಹನುಮಾನ್ ಹನುಮಂತನು ಪ್ರಹಸ್ಯ ಅವನನ್ನ ಕುರಿತು ಬುದ್ಧಿಯನ್ನು ಹೇಳುತ್ತಾ ಉವಾಚ ಹೇಳಿದ. ನ ವಿಸ್ಮೃತಿಸ್ತೆ ರಘುವರಿಯ ಕಾರ್ಯೇ ಕಾರ್ಯಾಕಥಂಚಿತ್ತ ಹಿನೋಭಿ ಪೂಜ್ಯ ನಚೇತ್ ಸ್ವಯಂ ಕರ್ತುಮಭಿಷ್ಟಮದ್ಯತೆ ಧ್ರುವಂ ಬಲೇನಾಪಿ ಹಿ ಕಾರಯಾಮಿ. ತೇ ನಿನಗೆ ರಘುವರಿಯ ಕಾರ್ಯೇ ರಾಮಚಂದ್ರನ ಕೆಲಸದಲ್ಲಿ ವಿಸ್ಮೃತಿ ಮರವು ನಕಾರ್ಯ ಇರಬಾರದು. ಕಥಂಚಿಕೆ ಹೇಗಾದರೂ ಸಹ ಅವನು ನಹ ನಮಗೆ ಅಭಿಪೂಜ್ಯ ಹಿ ಪೂಜ್ಯನಷ್ಟೇ ನಚೇತ್ ಸ್ವಯಂ ಕರ್ತುಮಭಿಷ್ಟಂ ನಿನಗೆ
ಮಾಡಲು ಇಷ್ಟವಿಲ್ಲದಿದ್ದರೆ ಅದ್ಯ ಈಗ ಧ್ರುವಂ ಖಂಡಿತವಾಗಿ ಬಲೇನ ಬಲಾತ್ಕಾರದಿಂದ ಕಾರಯಾನಿ ನೀನು ಕೈ ಕೆಲಸ ಮಾಡಿಸ್ತೇನೆ. ಮಾಸದಲ್ಲಿ ರಾಮ ಅವನ ಆಸ್ಥಾನದಲ್ಲಿದ್ದು ಕಾಡಲಿಲ್ಲ. ಗಿರಿವರೆ, ಗಿರಿವರೆ ಅಂತಂದ್ರೆ ಮಾಲ್ಯವಾನ್ ಅನ್ನುವ ಪರ್ವತದಲ್ಲಿ ಇದ್ದ, ನಗರದೊಳಗಡೆ ಬರೋ ಹಾಗಿಲ್ಲಲ್ಲ ಅವನು. ಮುಕ್ತ್ವಾ ಹರಿರಾಜ ಸನ್ನಿಧೌ ದೀಪೇಶ ಸಪ್ತಸ್ತತಿ ವಾನರಾನ್ ಪ್ರತಿ ಸಮ್ಮೇಳನಾಯಾ ಸುಗತಿಂ ಸ್ಮ ವಾನರಾನ್ ಪ್ರಸ್ಥಾಪಯಾಮಾಸ ಸಮಸ್ತ ಸಪ್ತಭುಃ. ಸಹ ಈ ರೀತಿಯಾಗಿ ಹರಿರಾಜ ಸನ್ನಿಧೌ ಸುಗ್ರೀವನ ಸನ್ನಿಧಿಯಲ್ಲಿ ಉಕ್ತ್ವಾ ಹೇಳಿ ಸಪ್ತಸ್ವತಿ ದೀಪೇಶು